ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕೂಲ್ ಕೂಲ್ ಅಕುಲ್. ಈಗ ತಾನೇ ಗೌರಿ ಚಿತ್ರ ನೋಡ್ಕೊಂಡು ಬಂದಿದ್ದೀನಿ, ಬಹಳ ಖುಷಿಯಾಗಿದೆ. ಸ್ಪೆಷಲಿ ಇಂದ್ರಜಿತ್ ಅವ್ರ ಮಗ ಸಮರ್ಜಿತ್ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಒಬ್ಬ ಡೆಬ್ಯೂ ಅಂತ ಅನಿಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಮರ್ಜಿತ್ ಆ್ಯಂಡ್ ಆಲ್ಸೋ ಸಾನಿಯಾ. ಇಡೀ ಎಂಟೈರ್ ಫಿಲ್ಮ್ ವಾಸ್ ಬ್ರಿಲಿಯಂಟ್. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ. ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಇದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ, ವಿಚ್ ಇಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ ಮೂವಿಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದ ನಮ್ಮ ಇಂದ್ರಜಿತ್ ಅವ್ರಿಗೆ ಥ್ಯಾಂಕ್ ಯು. ನನ್ನ ಮತ್ತು ಇಂದ್ರಜಿತ್ ಅವರ ಒಂದು ಫ್ರೆಂಡ್ಶಿಪ್ ಇವತ್ತಿಂದಲ್ಲ, ಫ್ರಮ್ ತುಂಟಾಟಿಂದ ನಡ್ಕೊಳ್ತಾ ಇದೆ. ಸೊ ಈ ಮೂವಿ ಮಾಡಿ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಬಂದು ಆ್ಯಕ್ಟ್ ಮಾಡಿದೆ. ನನಗೂ ಬಹಳ ಖುಷಿ ಆಯಿತು, ಬಹಳಷ್ಟು ವರ್ಷಗಳ ನಂತರ ನಾನು ನಾನು ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋದು. ಸೊ ಡೆಫಿನೆಟ್ಲಿ ಈ ಮೂವಿಯಲ್ಲಿ ಒಂದು ಯೂತ್ಫುಲ್ ಲವ್ ಸ್ಟೋರಿ ಇದೆ ಆ್ಯಂಡ್ ಫ್ಯಾಂಟಾಸ್ಟಿಕ್ ಮೆಸೇಜ್ ಇದೆ. ಸೊ ನಾವೇನು ಇಡೀ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಹಿಟ್ ಬೇಕು ಅಂತ ಕೇಳ್ತಿದ್ವು. ಅಫ್ಕೋರ್ಸ್ ಭೀಮಾಯಿಂದ ಶುರುವಾಗಿದೆ, ಈಗ ಗೌರಿ ಮುಂದುವರಿಯುತ್ತೆ ಆ್ಯಂಡ್ ಅಫ್ಕೋರ್ಸ್ ಮತ್ತೊಂದು ಚಿತ್ರ ನಮ್ಮ ಗಣೇಶ್ ಅವ್ರ ಚಿತ್ರ ಕೂಡ ರೆಡಿಯಾಗಿದೆ. ಸೊ ಐ ವಿಶ್ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಾಲ ಬಂದಿದೆ ಅಂತ ಅನಿಸುತ್ತೆ ನನಗೆ. ಸೊ ಗೋ ಬನ್ನಿ ಥಿಯೇಟ್ರ್, ಬಂದು ಗೌರಿ ಚಿತ್ರ ನೋಡಿ, ಹರಸಿ ಹಾರೈಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂದ್ರಜಿತ್, ಆಲ್ ದ ವೆರಿ ಬೆಸ್ಟ್ ಡಾರ್ಲಿಂಗ್, ಯು ಡನ್ ಅ ಫ್ಯಾಬ್ಯುಲಸ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು, ಯಾಕಂದರೆ ನಮ್ಮ ಲಂಕೇಶ್ ಅವರ ಮಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಳ್ಳೆಯ ಒಂದು ಇಂಡಿಯನ್ ಸಿನಿಮಾದಲ್ಲಿ ತುಂಬ ಮೆಚ್ಯೂರ್ಡಾಗಿ ಪರ್ಫಾರ್ಮ್ ಮಾಡಿರೋಂಥ ಒಂದು ಚಾನ್ಸ್ ಸಿಕ್ಕಿದೆ. ಆ್ಯಂಡ್ ಲಂಕೇಶ್ ಅವರು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಅವರ ನಂತರ ವಿಭಿನ್ನವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅವರು ತುಂಬ ಸ್ಟೈಲಿಶಾಗಿ ಸಿನಿಮಾಗಳನ್ನು ಮಾಡ್ತಾರೆ. ಅವರ ಮಗನ ಅವರು ಲಾಂಚ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಖುಷಿಯಾಯಿತು. ಸಿನಿಮಾದಲ್ಲಿ ನಮ್ಮ ಸಾನಿಯಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಅವರು ಕೊಟ್ಟಿರುವಂಥ ಪಾತ್ರವನ್ನು ತುಂಬ ಚೆನ್ನಾಗಿ ಮಾಡಿರೋದು ಭಾಳ ಖುಷಿ ಕೊಡ್ತು. ಈ ಸಿನಿಮಾ ಅವರಿಗೆ ತುಂಬ ಪ್ರೀತಿಯಿಂದ ಮಾಡಿರುವಂಥ ಸಿನಿಮಾ, ಅವರಿಗೆ ತುಂಬ ಯಶಸ್ಸಿರಲಿ, ಒಳ್ಳೆಯದಾಗಲಿರ್ತಾರೆ. ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂತ ನಾನು ಆ್ಯಕ್ಚುಲಿ ಸಮರ್ಜಿತ್ನ ರಂಗಶಂಕರ್ ಅಂತ ಒಂದ್ಸಲ ನೋಡಿದ್ದೆ, ಅವ್ರ ಮುಂದೆ ಕರ್ಕೊಂಬಂದ್ರು ನಾಟಕಕ್ಕೆ. ಆಗ ನೋಡಿದಾಗ ಇವನು ಆ್ಯಕ್ಟರ್ ಆಗ್ತಂತ ಅಂದ್ಕೊಂಡಿರಲಿಲ್ಲ, ಬಟ್ ಈ ಸಿನಿಮಾ ನೋಡಿದಾಗ ನಿಜವಾಗ್ಲೂ ತುಂಬ ಒಳ್ಳೆ ನಟನಾಗಿ ಆಗಿದ್ದಾನೆ. ಇಂದ್ರಜಿತ್ ಲಂಕೇಶ್ ಅವರು ಅವ್ರ ಮಗನ ಯಾವ ಮಟ್ಟಿಗೆ ತಯಾರು ಮಾಡಿದಾರೆ ಅಂತಂದರೆ, ಈ ಸಿನಿಮಾದಲ್ಲಿ ಅವ್ರ ಮಗನ ಅವರು ಒಬ್ಬ ನಟನಾಗೆ ಡೈರೆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ದಯಮಾಡಿ ಎಲ್ಲ ಬಂದು ಸಿನಿಮಾ ನೋಡಿ. ನಿನ್ನೆ ಭೀಮಾ, ಇವತ್ತು ಗೌರಿ, ನಾಳೆ ಕೃಷ್ಣ ಬರುತ್ತೆ, ಎಲ್ಲರೂ ನೋಡ್ಬಿಟ್ಟು ಆಶೀರ್ವಾದ ಮಾಡಬೇಕಂತ ಕೇಳ್ಕೊಡ್ತೀನಿ. ದಯಮಾಡಿ ಕನ್ನಡ ಸಿನಿಮಾನ ಎಲ್ಲರೂ ನೋಡಿ, ಪ್ಲೀಸ್ ಬನ್ನಿ ಸಿನಿಮಾ ನೋಡೋಕೆ ಬನ್ನಿ ಎಲ್ಲರೂ. ಥ್ಯಾಂಕ್ ಯು. ನಮಸ್ಕಾರ. ಈಗಲೇ ಗೌರಿ ಸಿನಿಮಾ ನೋಡಿದೆ, ತುಂಬಾ ಚೆನ್ನಾಗಿದೆ. ನಮಗೆ ಆ್ಯಕ್ಚುಲಿ ತುಂಬ ಸ್ಪೆಷಲ್, ಯಾಕಂದರೆ ಸಮರ್ ನಮಗೆ ಚಿಕ್ಕ ವಯಸ್ಸಿನ ಗೊತ್ತು. ಅವರೆಲ್ಲರೂ ನಮ್ಮ ಮಕ್ಕಳು ಮತ್ತು ಸಮರೆಲ್ಲರೂ ಒಂದೇ ಸ್ಕೂಲಲ್ಲಿ ಓದಿದ್ದಾರೆ. ಸಮರ್ ಅಫ್ಕೋರ್ಸ್ ಸ್ವಲ್ಪ ಸೀನಿಯರ್. ಸಮರ್ ತುಂಬ ಚೆನ್ನಾಗಿ ಕಾಣಿಸ್ಕೊಟ್ಟಿದ್ದಾರೆ, ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಡ್ಯಾನ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಇಮೋಷನಲ್, ಎಸ್ಪೆಷಲಿ ಕ್ಲೈಮ್ಯಾಕ್ಸ್. ಸೊ ನನಗೆ ನಾವು ಮಾತಾಡೋಕ್ಕೆ ಸ್ವಲ್ಪ ಇದಾಗ್ತಿದೆ, ಬಟ್ ವಿಶ್ವಲಿ ಕೂಡ ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ಲಜಿಕ್ಸ್ ಬೆಸ್ಟ್ ಅಂತ ಹೇಳ್ಬೋದು. ಅಫ್ಕೋರ್ಸ್ ಅವ್ರು ನಮಗೆ ತುಂಬ ವರ್ಷದಿಂದ ಪರಿಚಯ, ಐಶ್ವರ್ಯ ಮೂವಿಯಿಂದ ಪರಿಚಯ. ಸೊ ತುಂಬ ಖುಷಿಯಾಗುತ್ತೆ, ಎಸ್ಪೆಷಲಿ ಸಮರ್ ಜೊತೆಗೆ ನೋಡಿ. ಸಾನಿಯಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಮರ್ ಎಸ್ಪೆಷಲಿ ಅದು ಎಕ್ಸೆಪ್ಷನಲ್ ಇನ್ ದ ಫೈಟ್ ಸೀಕ್ವೆನ್ಸಸ್ ಆ್ಯಂಡ್ ಡ್ಯಾನ್ಸ್ ಸೀಕ್ವೆನ್ಸಸ್, ಈವನ್ ಇಮೋಷನಲ್ ಸೀನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅರ್ಜ್ ಎವ್ರಿವನ್ ಟು ಕಮ್ ಟು ಥಿಯೇಟರ್ಸ್ ಟು ವಾಚ್ ದಿಸ್ ಫಿಲ್ಮ್, ಸಪೋರ್ಟ್ ನ್ಯೂ ಕಮರ್ಸ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಎನ್ಜಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಸಮಕಾಲೀನಕ್ಕೆ ಅಥವಾ ಅತಲೀತಕ್ಕೆ ಪ್ರಸ್ತುತಕ್ಕೆ ಸಂವಾದಿಯಾಗಿರಬೇಕು ದೃಶ್ಯ ಮಾಧ್ಯಮ ಅನ್ನೋದು ಬಹುಕಾಲದ ಬೇಡಿಕೆ. ಅದರಲ್ಲೂ ಮನುಷ್ಯರ ವೈಕಲ್ಯಗಳನ್ನು ವಿಜೃಂಭಿಸಿಯೋ
ಅಥವಾ ವೈಭವೀಕರಿಸಿಯೋ ಅನೇಕ ಚಿತ್ರಗಳನ್ನು ನಾವು ಮಾಡಿರೋದನ್ನು ನೋಡ್ತೇವೆ. ಗೌರಿ ಆತದ ಹಿನ್ನೆಲೆಯಲ್ಲಿ ತುಂಬ ಭಿನ್ನ ಪ್ರಯತ್ನವಾಗಿ ಕಾಣಿಸುತ್ತೆ, ಯಾಕೆಂದರೆ ನಿರ್ದೇಶಕರು ಮನೋವೈಕಲ್ಯ ಅಥವಾ ಅಂಗವೈಕಲ್ಯಗಳನ್ನು ಬೇರೆ ರೀತಿಯಲ್ಲಿ ಬೇರೆ ಬೇರೆ ಬಗೆಯಲ್ಲಿ ತೋರಿಸುವಂತಹ ನಿರ್ದೇಶಕರನ್ನು ನಾವು ನೋಡಿದ್ದೇವೆ. ಒಂದು ರೀತಿ ಲಂಕೇಶರು ಗೌರಿ ಮುಖಾಂತರ ತತ್ವತ್ ಅಥವಾ ಯಥಾವತ್ ಯಾವುದನ್ನು ಪ್ರತಿಬಿಂಬಿಸದೆ ಅಥವಾ ವೈಭವೀಕರಿಸದೆ ಸಮಕಾಲೀನಕ್ಕೂ ಕನ್ನಡಿ ಆಗುವ ಅಥವಾ ಪ್ರಸ್ತುತಕ್ಕೆ ಮನ್ನಣೆ ಸಿಗುವ ರೀತಿಯಲ್ಲಿ ಕಥೆಯನ್ನು ಹೇಳಿಕೊಂಡು ಪ್ರಸ್ತುತಿ ಮಾಡಿದ್ದಾರೆ. ಇದೊಂದು ಸ್ಥಿತ್ಯಂತರ ಕಾಲಘಟ್ಟ, ಬಹಳ ಕಷ್ಟಪಟ್ಟು ಜನರನ್ನು ಕರೆತರಬೇಕು ಚಿತ್ರಮಂದಿರಗಳಿಗೆ ಅಥವಾ ಚಿತ್ರಮಂದಿರಗಳೇ ಮಾಯವಾಗಿರುವಂತಹ ಈ ದುಸ್ಥಿತಿ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಜನ ಇಂದು ಇಲ್ಲಿ ಸೇರಿದ್ದಾರೆ ಅಥವಾ ಇತ್ತೀಚಿನ ಚಿತ್ರಗಳಿಗೆ ಜನಭರಿತ ಚಿತ್ರಗಳು ಪ್ರದರ್ಶನ ಕಾಣ್ತಾ ಇವೆ ಅನ್ನೋದೇ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ. ಇದೇ ಲಂಕೇಶರು ಮತ್ತು ಅವರು ಹೊಸದಾಗಿ ತಯಾರಿಸಿರುವ ಈ ಗೌರಿ ಆತ್ಮದ ಜನಮನ್ನಣೆಯನ್ನು ಪಡ್ಕೊಳ್ಳುತ್ತೆ, ಭರವಸೆಯನ್ನು ಮೂಡಿಸುವ ಕಥಾಹಸ್ತಾಗಿದೆ. ಇಡೀ ಚಿತ್ರತಂಡ ತುಂಬ ಸಂಬಂಧಿಸಿ ಮಾಡಿದೆ. ಮಾಧ್ಯಮರಾದ ನಮ್ಮವರು ನಮ್ಮೆಲ್ಲ ಸ್ನೇಹಿತರು ಜವಾಬ್ದಾರಿಯುತವಾಗಿ ಈ ಚಿತ್ರ ಮತ್ತು ಅಡಕವನ್ನು ಖಂಡಿತವಾಗಿಯೂ ಪಸರಿಸ್ತವೆ. ಎಂದಿನಂತೆ ಸಹಕಾರ ಸಹಯೋಗವನ್ನು ಪ್ರೇಕ್ಷಕ ಮಹಾಪ್ರಭುವಿನಿಂದ ನಾವು ಅಪೇಕ್ಷೆ ಇಟ್ಕೊಳ್ಬಹುದು. ದಯಮಾಡಿಸಿ ಚಿತ್ರಮಂದಿರಕ್ಕೆ ಬಂದು ಇಡೀ ತಂಡ ಬಹಳ ಕಷ್ಟಪಟ್ಟು ಏನು ಕೆಲಸ ಮಾಡಿರುತ್ತೆ ಆ ಕಷ್ಟಕ್ಕೆ ಕೃತಜ್ಞತೆಯ ಭಾವವನ್ನು ಮತ್ತು ಸಾರ್ಥಕ ಭಾವವನ್ನು ತಂದುಕೊಡಬೇಕು ಅಂತ ಮತ್ತೊಮ್ಮೆ ಬಾಗಿದ ಶಿರ ಮತ್ತು ಮುಗಿದ ಕರದ ನಮನವನ್ನು ನಮ್ಮ ಪ್ರೇಕ್ಷಕ ಮಹಾಪ್ರಭುಗೆ ಈ ಮೂಲಕ ಅರ್ಸು ನಾನು ಎಲ್ಲರಿಗೂ ನಮಸ್ಕಾರ. ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ, ಯಾಕೆಂತಂದರೆ ಒಂದು ಬರೀ ಒಂದು ಹೀರೋ ಸಿನಿಮಾದ ಲಾಂಚ್ ಅಂತ ಅಂದ್ಕೊಂಡು ಬಂದಿದೆ, ಜೊತೆಗೆ ಒಂದು ದೊಡ್ಡ ಹೀರೋಯಿನ್ ಕೂಡ ಲಾಂಚ್ ಆಗ್ತಿದ್ರೆ ಅಂತ ನನಗೆ ಸಿನಿಮಾ ನೋಡ್ತಾ ನೋಡ್ತಾ ಗೊತ್ತಾಯಿತು. ಸಮರ್ಜಿತ್ ಅವ್ರಿಗೆ ಹಾಗೂ ಸಾನ್ಯಾ ಅವ್ರಿಗೆ ವೆಲ್ಕಮ್ ಟು ದಿ ಇಂಡಸ್ಟ್ರಿ. ತುಂಬ ಚೆನ್ನಾಗಿ ಕಾಣ್ತಾರೆ ಇಬ್ಬರು ಸ್ಕ್ರೀನ್ ಮೇಲೆ, ಅವರಿಬ್ಬರು ತುಂಬ ಚೆನ್ನಾಗಿ ಎನರ್ಜಿ ಸರ್ ತೋರಿಸಿದ್ದಾರೆ. ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ತುಂಬ ರಿಫ್ರೆಶಿಂಗ್ ಫಿಲ್ಮ್ ನೋಡಿದಂಗೆ ಆಯಿತು. ಆ್ಯಂಡ್ ಸಮರ್ಜಿತ್ ಅವ್ರನ್ನ ತುಂಬ ಒಂದು ದೊಡ್ಡ ಬಾಲಿವುಡ್ ಸ್ಟಾರಿಗೆ ಹೋಲಿಸ್ತಾ ಇದ್ರು, ಹೃತಿಕ್ ರೋಷನ್ ಅವ್ರ ಥರ ಕಾಣ್ತಾರೆ. ನನ್ನ ಪ್ರಕಾರ ಅದನ್ನು ಮೀರಿ ಅವರು ಅವ್ರದೇ ಸ್ವಂತವಾದಂಥ ಒಂದು ಹೆಸರು ಮಾಡಿಕೊಂಡು ಬೇರೆ ಹುಡುಗರು ಇನ್ಸ್ಪೈರ್ ಮಾಡೋಣ ಆಗ್ತಾರೆ ಅಂತ ಅನ್ಸುತ್ತೆ ನನಗೆ. ತುಂಬ ಒಳ್ಳೆ ಸಿನಿಮಾ, ವೆರಿ ಕಲರ್ಫುಲ್ ಸಿನಿಮಾ, ಮ್ಯೂಸಿಕ್ ನಿಮಗೆ ಥಿಯೇಟ್ರಿಂದ ಹೊರಗೆ ಬರ್ತಾರೆ ಉಳ್ಕೊಳ್ಳೋದು ನಿಮ್ಮ ಮನಸ್ಸುಗಳಲ್ಲಿ ತುಂಬ ಒಳ್ಳೆಯದಾಗಲಿ. ಇಡೀ ಟೀಮ್ಗೆ ಜನರು ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ತುಂಬ ವರ್ಷಗಳ ಪರಿಚಯ, ಆ ಜೊತೆಯಲ್ಲಿ ತುಂಬ ಕೆಲಸ ಮಾಡಿದ್ದೀನಿ. ಶಕೀಲ ಅಂತ ಒಂದು ಹಿಂದಿ ಸಿನಿಮಾನ ಮಾಡಿದ್ವಿ, ಸೊ ತುಂಬ ವರ್ಷಗಳ ಸ್ನೇಹ ಪರಿಚಯ. ಸೊ ಇದೊಂದು ಸಿನಿಮಾ ಕೂಡ ಮಾಡಲಿಕ್ಕಿರುವಾಗ ಪ್ರತಿ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಬಟ್ ಈ ಸಿನಿಮಾ ಬಗ್ಗೆನೂ ಕೇಳ್ತಿರುವಾಗ ತುಂಬ ಖುಷಿಯಾಗಿದೆ. ಯಾಕಂದರೆ ಸಮರ್ಥ ನನಗೆ ಶಕೀಲ ಟೈಮ್ ಶೂಟಿಂಗ್ ಮಾಡಿದಾಗಲಿಂದ ಪರಿಚಯ, ಸೊ ಆವಾಗಿಂದ ನೋಡಿದ್ದೀನಿ. ಸೊ ಹಿಂಗೆ ಬೆಳೆದುಕೊಂಡು ಇಷ್ಟೊಂದು ಒಳ್ಳೆಯ ಲಾಂಚ್, ಇಷ್ಟೊಂದು ಒಳ್ಳೆ ಸಿನಿಮಾ ಮಾಡ್ತಿರೋದು ನೋಡಲಿಕ್ಕೆ ಬಹಳ ಸಂತೋಷ. ಇದರಲ್ಲಿ ಒಂದು ಶಾರ್ಟ್ ಜಸ್ಟ್ ಫ್ರೆಂಡ್ಲಿ ಬೇಸಸಲ್ಲಿ ಅವ್ರು ನನ್ನ ಕೇಳಿದ್ದಕ್ಕೆ, ಅವ್ರು ಪ್ರತಿ ಸಿನಿಮಾದಲ್ಲಿ ನಾನು ಯಾವಾಗಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಭಾಗಿಯಾಗಿದ್ದಿರೋ ಕಾರಣ ಈ ಸಿನಿಮಾದಲ್ಲೂ ಒಂದು ಶಾರ್ಟ್ ಮಾಡಿದ್ದೀನಿ. ಅದರ್ ದನ್ ದ್ಯಾಟ್ ಸಿನಿಮಾ ನೋಡೋದು ತುಂಬ ತುಂಬ ಖುಷಿ ಅನ್ನಿಸ್ತಾ ಇದೆ. ಐ ಆಮ್ ಫೀಲ್ ಹ್ಯಾಪಿ ಆ್ಯಂಡ್ ಪ್ರೌಡ್ ಫಾರ್ ಇಂದ್ರಜಿತ್ ಸರ್ ಆ್ಯಂಡ್ ಫಾರ್ ಸಮರ್ಜಿತ್. ಇಟ್ಸ್ ಬ್ಯೂಟಿಫುಲ್ ಲಾಂಚ್, ವಂಡರ್ಫುಲ್ ಲಾಂಚ್. ಹಿ ಹಸ್ ಗ್ರೋನ್ ಅಪ್ ಟು ಬಿ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಅ ವಂಡರ್ಫುಲ್ ಪರ್ಸನಾಲಿಟಿ. ಆ್ಯಂಡ್ ಐ ಥಿಂಕ್ ಕನ್ನಡ ಇಂಡಸ್ಟ್ರಿಗೆ ಮಚ್ ನೀಡೆಡ್ ಯಂಗ್ ಹೀರೋ ಇವತ್ತು ಸಿಕ್ಕಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಇಂದ್ರಜಿತ್ ಸರ್ ಕೂಡ ಯಾವಾಗಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟೈಲಿಶ್ ಡೈರೆಕ್ಟರ್ ಅಂತ ಅಷ್ಟು ಹೆಸರಾಂತರಾಗಿದ್ದವರು. ಸೊ ಆ ಸ್ಟೈಲಿಶ್ ಡೈರೆಕ್ಟರ್ ಅನ್ನೋ ಸ್ಟ್ಯಾಂಪ್ ಅನ್ನ ಹಚ್ಚೆ ಮಾರ್ಕ್ ಅನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ದ ಸ್ಟೈಲಿಶ್ ಡೈರೆಕ್ಟರ್ ಇಸ್ ಹ್ಯಾಸ್ ನೌ ಲಾಂಚ್ಡ್ ಅ ನ್ಯೂ ಸ್ಟೈಲಿಶ್ ಯಂಗ್ ಹೀರೋ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಒಳ್ಳೆ ಬಯಸ್ತೀನಿ. ಆಸ್ ಆಲ್ವೇಸ್ ಇಂದ್ರಜಿತ್ ಸರ್ಗು ಸಮರ್ಜಿತ್ಗು, ಸಮರ್ಜಿತ್ ಎಸ್ಪೆಷಲಿ ಒಂದು ಹೊಸ ಪಯಣ ಕರಿಯರ್ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ಈ ಸಿನಿಮಾದಿಂದ ಸಿಗಲಿಕ್ಕಿರೋ ಎಲ್ಲ ಬೆನಿಫಿಟ್ಸ್, ಸಕ್ಸಸ್, ಒಂದು ಒಳ್ಳೆ ಪ್ರೊಫೆಷನ್ ಕರಿಯರ್ ಮುಂದೆ ಸಾಗಲಿ, ಹಿಂಗೆ ಅವರಿಗೆ ಒಂದು ಒಳ್ಳೆ ಜರ್ನಿ ಈ ಸಿನಿಮಾ ಸ್ಟಾರ್ಟ್ ಮಾಡಲಿ. ಸೊ ಕನ್ನಡ ಜನತೆ, ಕನ್ನಡ ಸಿನಿಮಾ ನೋಡೋರು, ಕನ್ನಡ ಸಿನಿಮಾ ಪ್ರೇಮಿಗಳು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಒಂದು ಹೊಸ ಟ್ಯಾಲೆಂಟ್ಗೆ, ಒಂದು ಹೊಸ ಹೀರೋಗೆ ಕೊಡಿ ಅಂತ ಎಲ್ಲರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಮರ್ಜಿತ್ ಒಂದು ಬಹಳ ದೊಡ್ಡ ಚಿತ್ರಕಥೆಯನ್ನು ನಿಭಾಯಿಸಿದ್ದಾರೆ. ಈಗ ಕನ್ನಡದಲ್ಲಿ ಹೊಸ ನಾಯಕ ನಟರ, ಹೊಸ ಪಾತ್ರಧಾರಿಗಳ ಪ್ರವೇಶ ಈಗ ತುಂಬ ಅಗತ್ಯವಾಗಿದೆ. ಈ ಶೂನ್ಯವನ್ನು ತುಂಬಲಿಕ್ಕೆ ಸಮರ್ಜಿತ್ ಪ್ರವೇಶ ಮಾಡಿದ್ದಾರೆ. ಗೌರಿ ಚಿತ್ರದಲ್ಲಿ ನಾನು ಗಮನಿಸಿದ ವಿಶೇಷಗಳಂದರೆ ಅದ್ಭುತವಾದ ಲೊಕೇಶನ್ಸ್, ಸಂಗೀತ,
ಕಾಸ್ಟ್ಯೂಮ್ಸ್ ಮತ್ತು ಒಬ್ಬ ಯುವ ನಟನನ್ನು ಪರಿಚಯಿಸಲಿಕ್ಕೆ ಒಂದು ಚಿತ್ರಕಥೆಯಲ್ಲಿ ಎಷ್ಟೆಲ್ಲ ಲೇಯರ್ಗಳನ್ನು ತರಬಹುದು ಅಷ್ಟು ಲೇಯರ್ಗಳನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ. ಅದರಲ್ಲಿ ತಾಯಿ ಸೆಂಟಿಮೆಂಟ್ಸ್ ಇರ್ಬೋದು, ಗ್ರಾಮೀಣ ಇರ್ಬೋದು, ಜನಪದ ಇರ್ಬೋದು, ಮತ್ತು ಅರ್ಬನ್ ಒಂದು ಸಂಗೀತ ಸ್ಪರ್ಧೆ ಇರ್ಬೋದು. ಹೀಗಾಗಿ ಈ ಸಿನಿಮಾದಲ್ಲಿ ರೂರಲ್ ಮತ್ತು ಅರ್ಬನ್ ಎರಡರ ಮಿಕ್ಸ್ಚರನ್ನು ಕಾಣ್ತೇವೆ. ಗೌರಿಯ ಒಂದು ವಿಭಿನ್ನ ರೀತಿಯ ಚಿತ್ರವನ್ನು ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶನದಲ್ಲಿ ನೋಡಿ ತುಂಬ ಖುಷಿಯಾಯಿತು. ಕನ್ನಡಕ್ಕೊಬ್ಬ ಅಮಿತಾಭ್ ಬಚ್ಚನ್ ಕೊಟ್ಟಿದ್ದಾರೆ, ಅವರು ಸುಂದರದ್ರೂಪಿ, ಬಹಳ ಉತ್ತಮವಾದಂಥ ನಟನೆ, ಫೈಟಲ್ಲಿರ್ಬೋದು, ಆ್ಯಕ್ಷನ್ನಲ್ಲಿ, ಡ್ಯಾನ್ಸಲ್ಲಿ, ಎಲ್ಲದರಲ್ಲೂ ಕೂಡ ಉತ್ತಮವಾದಂಥ ಅಭಿನಯವನ್ನು ಮಾಡಿ ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ಹೀರೋ ಬಂದಿದ್ದಾನೆ. ಅದು ವಿಭಿನ್ನವಾದಂಥ ಒಂದು ಚಿತ್ರ. ಈಗ ಒಂದೇ ಥರ ಎಳೆಯಲ್ಲಿ ಚಿತ್ರಗಳೇನು ಬರ್ತಾ ಇತ್ತು ಅದಕ್ಕಿಂತ ವಿಭಿನ್ನವಾಗಿ ಒಂದು ಹೊಸ ಥರ ಹೊಸ ಅಲೆಯಲ್ಲಿ ಮಾಡಿದ್ದಾರೆ. ಸಂಗೀತಮಯವಾಗಿದೆ, ಕ್ಯಾಮ್ರಾ ಒಂದು ತುಂಬ ಚೆನ್ನಾಗಿದೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಜನರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸುತ್ತಿದೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ಕೊನೆ ಕೊನೆಗೆ ಸನ್ನಿವೇಶಗಳು ಭಾವನಾತ್ಮಕವಾಗಿ ತುಂಬ ಅದ್ಭುತವಾಗಿ ಮೋಡ್ ಬಂದಿದ್ದಾವೆ. ಆ ವಿಷ್ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಸಮರ್ಜಿತ್ ಲಂಕೇಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಫಸ್ಟ್ ಪಿಕ್ಚರ್ ಅಂತ ಗೊತ್ತಾಗ್ತಾನೆ ಇಲ್ಲ, ಏನೋ ಒಂದು ಏಳೆಂಟು ಪಿಕ್ಚರ್ ಮಾಡಿದಂಗೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಕನ್ನಡ ಎಲ್ಲ ಬಂದು ನೋಡಿ. ನಿಮ್ಮ ಆಶೀರ್ವಾದ ಹುಡುಗನ ಬೇಕಾಗತ್ತೆ, ಒಳ್ಳೆ ಹೀರೋ ಸಿಗ್ತಾರೆ ಕನ್ನಡಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಂದ್ರಜಿತ್ ಅವರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ಆ್ಯಂಡ್ ಹಾಗೆ ಅವ್ರ ಮಗ ಸುಮರ್ಜಿತ್ ಅನ್ಸಲ್ಲ, ಬ್ಯೂಟಿಫುಲ್ ಆ್ಯಕ್ಟಿಂಗ್ ಆ್ಯಂಡ್ ಇಟ್ ಹ್ಯಾಸ್ ಅ ಆಲ್ ರೌಂಡ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಆ್ಯಕ್ಷನ್ ಇದೆ, ಸಾಂಗ್ಸ್ ಇವೆ, ಇಮೋಷನ್ಸ್ ತುಂಬ ಇದೆ, ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಸಾನಿಯ ಅವರು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿನ ಅಂತ ಹೈಲೈಟ್ ಮಾಡಲೇಬೇಕು, ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾಟೋಗ್ರಫಿ. ಕೃಷ್ಣ ಅವ್ರನ್ನ ಕೂಡ ಮೆಚ್ಚಲೇಬೇಕು. ಪ್ಲೀಸ್ ಬಂದು ಗೌರಿ ಸಿನಿಮಾ ನೋಡಿ, ಇವಾಗ ಥಿಯೇಟರ್ಸ್ ಅದು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಗೌರಿ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ 5 ರೀಸನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮೂವಿ ಯಾಕೆ ನೋಡಬೇಕು ಅಂತ. ಒಂದು, ಸಮರ್ಜಿತ್ ಐ ಥಿಂಕ್ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಒಂದು ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್, ಯು ನೋ, ಫ್ರಮ್ ನೌ ಆನ್. ಸಾನಿಯಾ ಅವರ ಆ್ಯಕ್ಟಿಂಗ್, ಇಂದ್ರಜಿತ್ ಸರ್ ಅವರ ಡಿರೆಕ್ಷನ್, ಮತ್ತು ಕೃಷ್ಣ ಸರ್ ಅವರ ಸಿನಿಮಾಟೋಗ್ರಫಿ ಅಮೇಝಿಂಗ್. ಅಮೇಝಿಂಗ್ ಅಂದರೆ ಅದಕ್ಕೆ ಇನ್ನೊಂದು ವರ್ಡ್ ಇಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಫ್ರೇಮ್ ತುಂಬಾ ಚೆನ್ನಾಗಿದೆ. ಮತ್ತು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್, ನನಗೆ ಇಷ್ಟ ಆಗಿದ್ದು ಮೂವಿಯಲ್ಲಿ ಏನಂದರೆ ವಿಕಲಚೇತನರ ಏನೋ ಟ್ಯಾಲೆಂಟ್ ಬಗ್ಗೆ, ಅವರಿಗೆ ಹೇಗೆ ನಾವು ಸಪೋರ್ಟ್ ಮಾಡಬೇಕಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಯು ನೋ, ಆಲ್ ದಿ ವೆರಿ ಬೆಸ್ಟ್ ಈ ಎಂಟೈರ್ ತಂಡಕ್ಕೆ. ನೀವೆಲ್ಲ ಹೋಗಿ ಚಿತ್ರ ಮಂದಿರಗಳಿಗೆ ಹೋಗಿ ಈ ಮೂವಿನ ನೋಡಿ, ಸಪೋರ್ಟ್ ಮಾಡಿ. ಸಪೋರ್ಟ್ ನೀಡಿ ಕನ್ನಡ ಸಿನಿಮಾ ಬೆಳೆಸಿ, ಹೊಸ ಪ್ರತಿಭೆಗೆ ಬೆಳೆಯೋಕ್ಕೆ ಸಹಾಯ ನೀಡಿ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ ಇಷ್ಟೊಂದು ಜನರು ಬಂದು ನಮ್ಮ ನಮ್ಮ ಮೀಡಿಯಾ ಅವರು ಮತ್ತು ನಮ್ಮ ಇಷ್ಟೊಂದು ಜನ ಕನ್ನಡ ಇಂಡಸ್ಟ್ರಿ ಅವರೆಲ್ಲ ಬಂದು ಸಿನಿಮಾ ಮಾಡಿ ಆಮೇಲೆ ಅಷ್ಟೊಂದು ಪಾಸಿಟಿವ್ ಮಾತಾಡೋದು ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಧನ್ಯವಾದಗಳು. ನಾನಿವತ್ತು ಧನ್ಯವಾದಗಳಿಂದಲೇ ನನ್ನ ಮಾತನ್ನು ಪ್ರಾರಂಭಿಸ್ಬೇಕು ಅನಿಸುತ್ತೆ. ಯಾಕಂದರೆ ಒಂದು, ನನ್ನನ್ನು ತ್ಯಜಿಸಿದ ಅಷ್ಟು ಜನರಿಗೆ ಅಥವಾ ಅಷ್ಟು ಒಂದು ಅವಕಾಶಗಳಿಗೆ ಧನ್ಯವಾದಗಳನ್ನ ಹೇಳಬೇಕು. ಅಥವಾ ಜೀವನದಲ್ಲಿ ನನ್ನಿಂದ ಕುಗ್ಗಿಸಿದ ಘಟನೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಅಫ್ಕೋರ್ಸ್ ನನ್ನ ನಮ್ಮ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರು ಇಂದ್ರಜಿತ್ ಸರ್ಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ಈ ಮೂರು ಅಂಶಗಳನ್ನು
ಕಲಾವಿದರು ಬಂದರು, ತಂತ್ರಜ್ಞರು ಬಂದರು, ನಮ್ಮ ಸಿನಿಮಾನ ಹಾಡಿ ಹೊಗಳಿದ್ದಾರೆ. ತುಂಬ ಖುಷಿ ಆಗ್ತದೆ, ಯಾಕಂದರೆ ನನಗೆ ಆಟೋ ಹಿಂದೆ ನನ್ನ ಸಿನಿಮಾ ಪೋಸ್ಟರ್ ನೋಡಬೇಕು ಅಂತ ಆಸೆ ಇತ್ತು. ರೋಡಲ್ಲಿ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳನ್ನ ಕಟೌಟ್ಗಳನ್ನ ನೋಡಬೇಕು ಅಂತ ಆಸೆ ಇತ್ತು. ರೇಡಿಯೋಲಿ ನಮ್ಮ ಸಿನಿಮಾ ಹಾಡು ಕೇಳಬೇಕು ಅಂತ ಆಸೆ ಇತ್ತು. ಪ್ರತಿಯೊಬ್ಬರು ನನ್ನ ಸಿನಿಮಾದ ಬಗ್ಗೆ ಮಾತಾಡಬೇಕು, ಬಂದು ಸಿನಿಮಾ ಥಿಯೇಟರ್ಗಳಲ್ಲಿ ಚಿತ್ರಮಂದಿರಗಳಲ್ಲಿ ನೋಡಬೇಕು ಅನ್ನೋ ಆಸೆ ಇತ್ತು. ಇವತ್ತು ಪ್ರತಿಯೊಂದು ನೆರವೇರಿದೆ, ಇನ್ಮೇಲಿಂದ ಪ್ರತಿಯೊಂದು ನೆರವೇರುತ್ತೆ ಅನ್ನೋ ಆಶ್ವಾಸನೆಯನ್ನ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಇವಾಗಲೇ ನೋಡಿದ ಹಾಗೆ ವಿಶೇಷ ಚೇತನ ಕಲಾವಿದರ ಜೊತೆ ನಾವೆಲ್ಲರೂ ನಿಂತು ಅವರು ನಮಗೆ ಈ ಕಥೆಗೆ ನಿಜವಾದ ಸ್ಫೂರ್ತಿ, ಅವರಿಂದ ನಾನು ಕಲ್ತಿರೋದು ಬಹಳಷ್ಟು ಇದೆ. ಎಷ್ಟೇ ಏನೇ ಆಗಲಿ ನನ್ನ ಜೀವನದಲ್ಲಿ ಕುಗ್ಗುತ್ತೀರಾ, ನನ್ನ ಮುಂದೆ ಹೋಗ್ತಾನೇ ಇರ್ತೀನಿ ಅನ್ನೋ ಆ ಭರವಸೆಯನ್ನು ಇಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದೆ ಇಂದ್ರ ಸಂಕೇಶ್ ಸರ್ಗೆ, ಅರ್ಪಿತಾ ಮ್ಯಾಮ್ಗೆ, ಸಮರ್ಗೆ, ಪ್ರತಿಯೊಬ್ಬರಿಗೂ, ನಮ್ಮ ತಂತ್ರಜ್ಞರಿಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಕೂಡ ಮೊದಲನೇ ಬಾರಿ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾನ ನೋಡೋದು, ನನ್ನ ಮೊದಲನೇ ಬಾರಿ ಒಂದು ದೊಡ್ಡ ಪರದೆ ಮೇಲೆ ನನ್ನನ್ನು ನಾನು ನೋಡ್ಕೊಂಡಿದ್ದು, ನನ್ನ ಕುಟುಂಬವಿಡೀ ನೋಡ್ತು, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಇದ್ರು, ಪ್ರತಿಯೊಬ್ಬರು ಖುಷಿ ಪಟ್ಟಿದ್ದಾರೆ. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಕ್ಕಾಗಲ್ಲ. ನಮ್ಮ ಕೆಲಸ ಅಲ್ಲಿಗೆ ಮುಗಿದಿದೆ. ಇನ್ನೇನಿದ್ರು ಆಡಿಯನ್ಸ್ ಕೆಲಸ ಅಂತ ಹೇಳಬೇಕು, ಅವ್ರು ನೋಡಿ ಏನು ತೀರ್ಪು ಕೊಟ್ಟರು ಅದನ್ನು ತಗೊಳ್ಳುವ ಪರಿಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಬೆಳೆಯೋ ಕಲಾವಿದರು, ಯುವಕರು, ಅದನ್ನು ನೀವು ಬೆಳೆಸಿದ್ರೆ ನಾವು ನಾವು ಅದನ್ನು ಉಳಿಸ್ಕೊಂಡು, ನಿಮ್ಮ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ನಮ್ಮ ಮೇಲೆ ನಾವೇ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ತಾ ಕನ್ನಡನ ಕನ್ನಡಕ್ಕೆ ಇನ್ನೂ ಒಂದಷ್ಟು ಕೊಡುಗೆಗಳನ್ನ ಕೊಡ್ತಾ ಮುಂದಕ್ಕೆ ಹೋಗ್ತೀವಿ ಅಂತ ನಾನು ಆಶ್ವಾಸನೆ ನೀಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.